ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಡಹಬ್ಬ ದಸರಾ ಪ್ರಯುಕ್ತ ಜಿಲ್ಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, 9ನೇ ದಿನದಂದು ಬೆಳ್ಳಿ ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹದ ಅಂಬಾರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಅದ್ಧೂರಿ ಮೆರವಣಿಗೆಗೆ ಮೇಯರ್ ಸುನೀತಾ ಅಣ್ಣಪ್ಪ ಶಿವಪ್ಪ ನಾಯಕ ಅರಮನೆಯ ಆವರಣದಿಂದ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಚಾಲನೆಯನ್ನು ನೀಡಿದರು. ಬಳಿಕ ಕೋಟೆ ರಸ್ತೆಯಿಂದ ಆರಂಭಗೊಂಡ ದಸರಾ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳ ಮೂಲಕ ಜೈಲ್ ರಸ್ತೆಯ ಫ್ರೀಡಂ ಪಾರ್ಕ್ನಲ್ಲಿ ಮುಕ್ತಾಯವಾಯಿತು. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ನೃತ್ಯ ಕಲಾ ಪ್ರಕಾರಗಳು ಭಾಗವಹಿಸಿದ್ದು ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ಅಂತಿಮವಾಗಿ ತಹಶೀಲ್ದಾರ್ ಎನ್ ಜಿ ನಾಗರಾಜ್ ಬನ್ನಿ ಮುಡಿಯುವ ಕಾರ್ಯಕ್ರಮ ನೆರವೇರಿಸಿದರು. ಒಟ್ಟಾರೆ ಶಿವಮೊಗ್ಗ ದಸರಾ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ.
ಮೇಡಮ್, ಈಗ ಈಗಾಗಲೇ ದಸರಾ ಮೆರವಣಿಗೆ ತಲುಪಿದೆ ಮೇಡಮ್, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಜನ ತುಂಬಾ ಉತ್ಸುಕರಾಗಿದ್ದಾರೆ. ಕಳೆದ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಅವ್ರಿಗೆ ಯಾವುದೇ ರೀತಿ ಮನರಂಜನೆ ಇಲ್ಲದೆ ಇರೋದ್ರಿಂದ ತುಂಬಾ ಉತ್ಸುಕರಾಗಿ ಎಲ್ಲರೂ ವಿಜಯದಶಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆಚೆ ವರ್ಷ ಶಿವಮೊಗ್ಗದ ಎಲ್ಲ ದೇವತೆಗಳಿಗೂ ನಾವು ಕಂಡೀಷನ್ ಆಗಿ ಬರಲೇಬೇಕಂತ ಹೇಳಿದ್ವಿ. ಈ ಬಾರಿ ಆ ಥರ ಏನೂ ಹೇಳಿಲ್ಲ. ಎಲ್ಲರಿಗೂ ದೇವಸ್ಥಾನಕ್ಕೆ ನಾವು ಗೌರವಧನ ಕೊಡೋಂಗೆ 4,000 ಕೊಟ್ಟಿದ್ವಿ, ಎಲ್ಲ ದೇವಸ್ಥಾನಕ್ಕೂ ಕೊಟ್ಟಿದ್ದೀವಿ. ಆದರೆ ಕಂಡೀಷನಲ್ಲಿ ಬರಲೇಬೇಕು ಅಂತ ಯಾರಿಗೂ ಹೇಳಿಲ್ಲ. ಯಾರು ಭಾಗವಹಿಸ್ತಾರೋ ಅವ್ರು ಭಾಗವಹಿಸ್ಬೋದು ಅಂತ ಹೇಳಿದ್ವಿ.